ಆಗ ಬೀದಿಯಲ್ಲಿ ಕುಸ್ತಿ, ಈಗ ದೆಹಲಿಯಲ್ಲಿ ಮತ್ತೆ ದೋಸ್ತಿ. ಎಸ್, ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಸಂಧಾನ ನಡೆದಿದೆ. ಆ ಇಬ್ಬರು ನಾಯಕರ ದೋಸ್ತಿಯಿಂದ ಇದೀಗ ಬಿಜೆಪಿಗೆ ಆನೆ ಬಲ ಬಂದಂತಾಗಿದೆ ಅಂತ ಹೇಳಬಹುದು. ಹಾಗಾದ್ರೆ ಆ ಇಬ್ಬರು ನಾಯಕರು ಯಾರು? ಬೀದಿಯಲ್ಲಿ ಕುಸ್ತಿ ಆಯಿತು, ಈಗ ದೆಹಲಿಯಲ್ಲಿ ದೋಸ್ತಿಯಾಗಿದ್ದು ಯಾ ಇಬ್ಬರ ನಾಯಕರ ನಡುವೆ ಅನ್ನೋದ್ರ ಕುರಿತಾಗಿ ಪಿನ್ ಟು ಪಿನ್ ಮಾಹಿತಿ ನೀಡ್ತಾ ಹೋಗ್ತೀವಿ. ಮೊದಲು ಇವರಿಬ್ರು ಕೂಡ ಬದ್ಧ ವೈರಿಗಳಾಗಿದ್ರು, ಇದೀಗ ಕ್ಷಣ ಮಾತ್ರದಲ್ಲಿ ಪರಮಾಪ್ತರಾಗಿದ್ದಾರೆ. ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಸಂಧಾನ ನಡೆದಿದೆ, ಎಲ್ಲವೂ ಕೂಡ ಫೈನಲ್ ಆಗಿದೆ. ಸೊ ಹೀಗಾಗಿ ಈ ಇಬ್ಬರ ನಾಯಕರ ದೋಸ್ತಿಯಿಂದ ಬಿಜೆಪಿಗೆ ಆನೆ ಬಲವೇ ಸಿಕ್ಕಂತಾಗಿದೆ ಅಂತಲೇ ಹೇಳಬಹುದು. ಎಸ್, ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಯತ್ನಾಳ್ ವಿಜೇಂದ್ರ ಸಂಧಾನ ನಡೆದಿದೆ. ಇಬ್ಬರು ನಾಯಕರು ಇದೀಗ ಮತ್ತೆ ಒಂದಾಗಿದ್ದಾರೆ. ವಿಜೇಂದ್ರರನ್ನ ಉಪಹಾರಕ್ಕೂ ಕೂಡ ಆಹ್ವಾನಿಸಿದ್ದಾರೆ ಶಾಸಕ ಯತ್ನಾಳ್ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಇಬ್ಬರ ಸಂಧಾನ ಕೂಡ ನಡೆದಿರುವಂಥದ್ದು. ತದನಂತರ ಇದೀಗ ವಿಜೇಂದ್ರರನ್ನ ಉಪಹಾರಕ್ಕೆ ಆಹ್ವಾನಿಸಿದ್ದಾರೆ ಯತ್ನಾಳ್. ತಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಈ ಹಿಂದೆ ಶಾಸಕ ಯತ್ನಾಳ್ ಹೇಳಿದ್ರು. ಇದೀಗ ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಅಂತ ಹೈಕಮಾಂಡ್ ಸಲಹೆಯನ್ನ ಕೊಟ್ಟಿದೆ ವಿಜೇಂದ್ರ ಅವರನ್ನ. ಅದರಂತೆ ಇದೀಗ ತಮ್ಮ ಮನೆಗೆ ಉಪಹಾರಕ್ಕೆ ಆಹ್ವಾನಿಸಿದ್ದಾರಂತೆ ಶಾಸಕ ಯತ್ನಾಳ್. ಕೆಲವೇ ದಿನಗಳಲ್ಲಿ ವಿಜೇಂದ್ರ ಯತ್ನಾಳ್ ಜೊತೆಯಾಗಿ ಉಪಹಾರ ಸೇವಿಸೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಯತ್ನಾಳ್ ಮಾತ್ರವಲ್ಲ, ಮಾಜಿ ಸಚಿವ ವಿ ಸೋಮಣ್ಣ ಸಹ ಇದೇ ಸಾಲಿನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿಯಲ್ಲಿ ವಿಜೇಂದ್ರ ನಡೆಯನ್ನ ಹಾಡಿ ಹೊಗಳಿದ್ದಾರೆ. ಅಧಿಕಾರ ಸಿಕ್ಕಾಗ ಹೇಗಿರಬೇಕು ಅನ್ನೋದನ್ನ ವಿಜೇಂದ್ರರನ್ನ ನೋಡಿ ಕಲಿಬೇಕು ಅಂತ ಹೇಳಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಸೋಲಿಗೆ ಯಡಿಯೂರಪ್ಪ ಕುಟುಂಬನೇ ಕಾರಣ ಅಂತ ಯತ್ನಾಳ್ ಹಾಗೆ ಇನ್ನು ಮಾಜಿ ಸಚಿವ ವಿ ಸೋಮಣ್ಣ ಅಸಮಾಧಾನವನ್ನು ಹೊರಹಾಕಿದ್ರು. ಇದೀಗ ಅದೆಲ್ಲವೂ ಕೂಡ ಮರೆಯುವ ಕಾಲ ಬಂದಿದೆ ಅಂತಲೇ ಹೇಳಬಹುದು. ರಾಜ್ಯಾಧ್ಯಕ್ಷರಿಗೆ ತಮ್ಮ ಮನೆಯಲ್ಲಿ ಆತಿಥ್ಯವನ್ನು ನೀಡೋದಕ್ಕೆ ಯತ್ನಾಳ್ ಸಜ್ಜಾಗಿದ್ದಾರೆ. ರಾಜಕೀಯದಲ್ಲಿ ಗೆಳೆತನ ಹಗೆತನ ಎರಡೂ ಶಾಶ್ವತ ಅಲ್ಲ, ಅದಕ್ಕೆ ಇಂತಹ ಸನ್ನಿವೇಶಗಳೇ ಉದಾಹರಣೆ ಅಂತಲೇ ಹೇಳಬಹುದು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಹೆಬ್ಬಾರ್, ಗುಡ್ ಮಾರ್ನಿಂಗ್. ಎಸ್, ರಾಜಕೀಯದಲ್ಲಿ ಗೆಳೆತನ ಹಗೆತನ ಎರಡೂ ಕೂಡ ಶಾಶ್ವತ ಅಲ್ಲ ಅನ್ನೋ ಪದಕ್ಕೆ ಉದಾಹರಣೆ ಇದೀಗ ವಿಜೇಂದ್ರ ಮತ್ತೆ ಯತ್ನಾಳ್ ಅಂತಲೇ ಹೇಳಬಹುದು. ಮತ್ತೆ ಒಂದಾಗಿದ್ದಾರೆ ಈ ಇಬ್ಬರು ನಾಯಕರು ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ವೆರಿ ಗುಡ್ ಮಾರ್ನಿಂಗ್ ಮಧು. ಅಂದ್ರೆ ರಾಜಕೀಯದಲ್ಲಿ ಯಾವ ಸನ್ನಿವೇಶದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಅವರವರು ಅರ್ಥಕೊಂಡು ತಕ್ಷಣಕ್ಕೆ ಬದಲಾಗ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಗಳೇ ಸಾಕ್ಷಿ ಅಂತ ಕಾಣಿಸುತ್ತೆ. ಯಾಕಂದ್ರೆ ನಿನ್ನೆ ಮೊನ್ನೆವರೆಗೂ ಸಹಿತ ವಿಜೇಂದ್ರ ಅವ್ರನ್ನ ನೋಡಿದ್ರೆ ಅಥವಾ ಅವ್ರ ಬಗ್ಗೆ ಕೇಳಿದ್ರೆ ಉಸುಗುಡ್ತಾ ಇದ್ದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಶಾಸಕರು, ಅದರ ಜೊತೆಯಲ್ಲಿ ವಿ ಸೋಮಣ್ಣ, ಇವರಿಬ್ಬರೂ ಸಹಿತ ತೀವ್ರವಾಗಿ ವಾಗ್ದಾಳಿನ ನಡೆಸ್ತಾ ಇದ್ರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಗೆ ಅವರಿಂದ ಅನ್ಯಾಯ ಆಗಿದೆ ಅನ್ನೋಂಥ ವಿಚಾರವನ್ನ ಮಾತಾಡ್ತಿದ್ರು. ಮತ್ತು ಯಾವುದೇ ಸಂದರ್ಭದಲ್ಲಿ ಅವರ ಪರವಾಗಿ ಮಾತಾಡಿದ್ರೆ ಅವರು ಅಸಮಾಧಾನವನ್ನೇ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ನಿನ್ನೆ ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಕೊಠಡಿಯಲ್ಲಿ ನಡೆದಂತಹ ಮಾತುಕತೆ, ಹೈಕಮಾಂಡ್ ನಾಯಕರ ಮಧ್ಯಸ್ಥಿಕೆಯಲ್ಲಿ ನಡೆದಂತಹ ಈ ಒಂದು ಸಂಧಾನ ಪ್ರಕ್ರಿಯೆಯಲ್ಲಿ ಇಬ್ಬರ ನಡುವೆ ಇದ್ದಂತ ಒಂದು ಅಸಮಾಧಾನ ಕಡಿಮೆ ಆಗಿದೆ ಅನ್ನೋದು ಸ್ಪಷ್ಟವಾಗಿದೆ. ಯತ್ನಾಳ್ ಅವರು ಇಷ್ಟು ದಿನಗಳ ಕಾಲ ಏನು ವಿಜೇಂದ್ರ ಅವ್ರು ನಮ್ಮ ಮನೆಗೆ ಬರೋದು ಬೇಡ, ಯಡಿಯೂರಪ್ಪನವ್ರು ನಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ ಅನ್ನೋಂತ ಮಾತುಗಳನ್ನ ಹಿಂದೆ ಹೇಳಿದ್ರು. ಅಂದ್ರೆ ನಿರ್ಮಲಾ ಸೀತಾರಾಮನ್ ಸೇರಿದಾಗೆ ಕೆಲ ಪ್ರಮುಖರೆಲ್ಲ ಬೆಂಗಳೂರಿಗೆ ಬಂದಾಗ ಅವರ ಅಸಮಾಧಾನವನ್ನ ಶಮನ ಮಾಡಿ ಸರಿಪಡಿಸುವಂತ ಯತ್ನ ಮಾಡಿದಾಗ್ಲೂ ಸಹಿತ ಇದೇ ಮಾತನ್ನ ಹೇಳ್ತಾ ಇದ್ರು. ಆ ನಂತರದಲ್ಲಿ ಬೆಳವಣಿಗೆ ಆದಂತ ನಿನ್ನೆ ದಿನ ನಡೆದಂತ ಬೆಳವಣಿಗೆಯಲ್ಲಿ ಎಲ್ಲವೂ ಬದಲಾಗ್ತಂತೆ ಕಂಡು ಬರ್ತಾ ಇದೆ, ಹೊಂದ್ಕೊಂಡು ಹೋಗಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಅವರನ್ನ ತಮ್ಮ ಮನೆಗೆ ಉಪಹಾರಕ್ಕೆ ಆಹ್ವಾನಿಸಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯವಾಗಿದೆ. ಅದು ಇವತ್ತು ಬರ್ತಾರೋ ನಾಳೆ ಬರ್ತಾರೋ ಅನ್ನೋ ಪ್ರಶ್ನೆ ಅಲ್ಲ, ಆಹ್ವಾನ ಕೊಟ್ಟಿದ್ದಾರೆ ಬನ್ನಿ ಅಂತೇಳಿ. ಅಂದ್ರೆ ಅಲ್ಲಿಗೆ ಇಷ್ಟು ದಿನ ಇದ್ದಂತ ಹಗೆತನ ಒಂದು ಹಂತಕ್ಕೆ ಶಮನ ಆದಂತೆ. ಇದರ ಜೊತೆಯಲ್ಲಿ ಸೋಮಣ್ಣ, ವಿ ಸೋಮಣ್ಣ ಅವರು ಸಹಿತ ಇಷ್ಟು ದಿನಗಳ ಕಾಲ ತೀವ್ರವಾಗಿ ಅಸಮಾಧಾನ ಹೊರ ಆಗ್ತಾ ಇದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮಗೆ ಅವರಿಂದ ತೀವ್ರ ಅನ್ಯಾಯ ಆಗಿದೆ ಅನ್ನೋಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ರು, ತಮ್ಮ ಸೋಲಿಗೆ ಕಾರಣ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಅದೆಲ್ಲವನ್ನೂ ಕೂಡ ಈಗ ಬದಿಗೊತ್ತಿ ನಿನ್ನೆ ದಿನ ನಡೆದಂತ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿಯಲ್ಲಿ
ವಿಸೋಮಣ್ಣ ಭಾಷಣ ಮಾಡ್ತಾ ಹೇಳಿದ್ದಾರೆ. ಅಧಿಕಾರ ಬಂದ ನಂತರದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ವಿಜಯೇಂದ್ರ ಅವರನ್ನ ನೋಡಿ ಕಲಿಬೇಕು ಅನ್ನೋಂತ ಮಾತು. ಇಷ್ಟು ದಿನಗಳ ಕಾಲ ಅವರು ವಿರುದ್ಧವಾಗಿ ತಮ್ಮ ಮಾತನಾಡ್ತಾ ಇದ್ದಂತ ಸೋಮಣ್ಣ ಅವರು ಈಗ ಅವರನ್ನ ಹಾಡಿ ಹೊಗಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿ ಸೋಮಣ್ಣ ಸಹ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ತಮ್ಮ ಮನೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ, ಬನ್ನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆಯಲ್ಲಿ ಉಪಾರಾಧನೋ ಅಥವಾ ಊಟನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರನ್ನ ತಮ್ಮ ಮನೆಯಲ್ಲಿಯೇ ಸ್ವಾಗತ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ, ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಪ್ರಬಲವಾಗಿ ಇದ್ದಂತ ಇಬ್ಬರ ಭಿನ್ನಮತ ಅಥವಾ ಅಸಮಾಧಾನದ ವಿಚಾರ ಸದ್ಯಕ್ಕೆ ಶಮನಾದಂತೆ ಕಾಣ್ತಾ ಇದೆ. ವಿಜಯೇಂದ್ರ ಅವರ ಚಾಣಾಕ್ಷತನದಿಂದಾಗಿ ಈ ಒಂದು ಎಲ್ಲ ಪ್ರಕ್ರಿಯೆ ನಡೆದಿದೆ ಅನ್ನೋಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಯಾಕಂದ್ರೆ ಅವರು ಯಾರನ್ನ ಮೂಲಕವಾಗಿ ಮಾತಾಡಿಸಿದರೆ ಇವರು ಸರಿ ಹೋಗ್ಬೋದು, ಒಂದು ಜೊತೆಯಲ್ಲಿ ನಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಅರ್ತು ಅವ್ರ ಮೂಲಕವೇ ಈ ಪ್ರಯತ್ನವನ್ನು ಮಾಡಿಸಿದ್ದಾರೆ ಅನ್ನೋಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು ಸದ್ಯಕ್ಕೆ ಶಮನ ಆದಂತೆ ಕಂಡು ಬರ್ತಾ ಇದೆ. ಆದ್ರೆ ರಾಜಕೀಯದಲ್ಲಿ ಯಾರೂ ಕೂಡ ಶಾಶ್ವತವಾಗಿ ಪರಮ ಶತ್ರುಗಳು ಅಲ್ಲ, ಪರಮ ಮಿತ್ರರು ಅಲ್ಲ ಅನ್ನೋದು ಇಂತಹ ಘಟನೆಯಿಂದ ನೋಡಿದಾಗ ಸ್ಪಷ್ಟ ಆಗತ್ತೆ. ಆದ್ರೆ ಇವರ ಗೆಳೆತನ ಶಾಶ್ವತವಾಗಿ ಉಳಿಯುತ್ತಾ ಇನ್ನಷ್ಟು ದಿನ ಇರುತ್ತೆ, ಕೇವಲ ಲೋಕಸಭಾ ಚುನಾವಣೆವರೆಗೆ ಅದನ್ನ ಕಾದ್ ನೋಡ್ಬೇಕಷ್ಟೇ. ಎಸ್ ಹೆಬ್ಬಾರ್, ಇನ್ನೇನು ಲೋಕಸಭೆ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಸೊ ಈ ಇಬ್ಬರ ದೋಸ್ತಿ ನೋಡ್ತಾ ಇದ್ರೆ ಕೇವಲ ಲೋಕಸಭೆ ಚುನಾವಣೆಗೆ ಮಾತ್ರ ಸೀಮಿತ ಆಗಿರುತ್ತಾ ಅನ್ನೋ ಪ್ರಶ್ನೆ ಕೂಡ ಬಂದೇ ಬರುತ್ತೆ. ಅದಾದ್ಮೇಲೆ ಮತ್ತೆ ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ ಅಂದ್ರೆ, ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ರಾಜಕಾರಣಿಗಳು ಇರ್ತಾರೆ ಅನ್ನೋದು ಸ್ಪಷ್ಟ. ಲೋಕಸಭಾ ಚುನಾವಣೆ ವಿಚಾರವಾಗಿ ಅವರು ಈ ಒಂದು ಕರೆ ಕಟ್ ಆಗಿದೆ. ಒಟ್ಟಾರೆಯಾಗಿ ಇದೀಗ ಈ ದೋಸ್ತಿ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ ಅಂತಲೇ ಹೇಳಬಹುದು. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಸೊ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲಿ ಇಬ್ಬರು ನಾಯಕರು ಕೂಡ ಒಂದಾಗಿದ್ದಾರೆ, ಬಿಜೆಪಿಯ ಘಟಾನುಘಟಿ ನಾಯಕರು ಅಂತಲೇ ಹೇಳಬಹುದು. ಆದರೆ ಈ ಗೆಳೆತನ ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ಮಾತ್ರನಾ ಅಥವಾ ಅದೇ ರೀತಿ ಮುಂದುವರಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.